ಶ್ರೀ ಗುರು ರಾಯರ 347ನೇ ಆರಾಧನಾ ಮಹೋತ್ಸವ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ರಾಯರ ಪೂರ್ವಾರಾಧನೆ ನಡೆಯಲಿದ್ದು, ಇದಕ್ಕೆ ಮಂತ್ರಾಲಯದ ರಾಯರ ಮಠದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ರಾಯರ ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ನಡೆಯಲಿದೆ. ಇನ್ನು ಅಭಿಷೇಕದ ಬಳಿಕ ಬೆಳ್ಳಿ ಹಾಗೂ ಬಂಗಾರದ ಕವಚಗಳನ್ನು ಹಾಕುವುದರ ಮೂಲಕ ಪುಷ್ಪಾಲಂಕಾರ ಮಾಡಲಾಗುತ್ತೆ. ಇನ್ನು ಈ ಬಾರಿ ವಿಶೇಷವಾಗಿ ರಾಯರ ಬೃಂದಾವನದ ಪಕ್ಕದಲ್ಲಿಯೇ ಉತ್ತಮ ಶಿಲ್ಪಕಲೆಯುಳ್ಳ ಕಲ್ಲಿನ ಮಂಟಪವನ್ನು ನಿರ್ಮಾಣ ಮಾಡಲಾಗಿದ್ದು, ಇಲ್ಲಿ ಮೂಲ ರಾಮರ ಪೂಜೆ ನಡೆಯಲಿದೆ. ಎಸ್, ಇವತ್ತು ಶ್ರೀ ಗುರುರಾಯರ 347ನೆಯ ಆರಾಧನಾ ಮಹೋತ್ಸವ. ಕಲಿಯುಗ ಕಾಮಧೇನು ಕೇಳಿದ ವರವನ್ನು ಕೊಡುವಂತಹ ಕಲ್ಪವೃಕ್ಷ ಅಂತ ರಾಯರನ್ನು ಕರೆಯಲಾಗುತ್ತೆ. ಹಾಗೆಯೇ 700 ವರ್ಷ ಜೀವಂತ ಆ ಒಂದು ಬೃಂದಾವನಸ್ಥರಾಗಿರುವಂಥದ್ದು. ಸೊ ಹಾಗಾಗಿ ಇವತ್ತು ರಾಯರ ಪೂರ್ವಾರಾಧನೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸಪ್ತರಾತ್ರೋತ್ಸವಗಳು ನಡೀತಾ ಇದೆ. ಈಗಾಗಲೇ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಮಂತ್ರಾಲಯದ ದೇವಸ್ಥಾನದ ಮುಂಭಾಗ ಜಮಾಯಿಸಿದ್ದಾರೆ. ಪೂರ್ವಾರಾಧನೆಗೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸೊ ಇಲ್ಲಿ ಇವತ್ತು ಅಭಿಷೇಕದ ಬಳಿಕ ಬೆಳ್ಳಿ ಮತ್ತು ಬಂಗಾರದ ಕವಚಗಳನ್ನು ಹಾಕೋದ್ರ ಮುಖಾಂತರ ಬೃಂದಾವನಕ್ಕೆ ಸಾಕಷ್ಟು ಅಲಂಕಾರಗಳನ್ನು ಮಾಡಲಾಗುತ್ತೆ. ನೋಡ್ತಾ ಇದ್ರಿ ಯಾವ ರೀತಿ ತಳಿರು ತೋರಣ ಹೂಗಳಿಂದ ಅಲಂಕೃತವಾಗಿದೆ ರಾಯರ ಮಂಟಪ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ರಾಯರ ಬೃಂದಾವನ ಆ ಒಂದು ಪೀಠವನ್ನು ನೋಡ್ತಾ ಇದ್ದೀರಿ ಯಾವ ರೀತಿ ಕಂಗೊಳಿಸ್ತಾ ಇದೆ ಅನ್ನುವಂತಹದ್ದನ್ನು. ಯಾಕಂದರೆ ಈಗಾಗಲೇ ಭಾರತ ಸೇರಿದ ಹಾಗೆ ಅನೇಕ ರಾಜ್ಯಗಳು, ದೇಶ ವಿದೇಶಗಳಿಂದ ಕೂಡ ರಾಯರ ಭಕ್ತರು ಮಠಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ಇನ್ನು ಈ ಬಾರಿಯ ವಿಶೇಷ ಅಂತಂದರೆ ರಾಯರ ಬೃಂದಾವನದ ಪಕ್ಕದಲ್ಲೇ ಮತ್ತೊಂದು ಶಿಲ್ಪಕಲೆಯುಳ್ಳಂತಹ ಕಲ್ಲಿನ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಗುರುರಾಯರು ಪೂಜಿಸ್ತಾ ಇದ್ದಂಥ ಮೂಲರಾಮ ದೇವರ ಪೂಜೆ ನೆರವೇರುತ್ತೆ. ಎಸ್, ಈ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ ನೇರ ಸಂಪರ್ಕದಲ್ಲಿ ಕೊಡ್ತಾರೆ ಮಂತ್ರಾಲಯದಿಂದ. ನೀಲಕಂಠಸ್ವಾಮಿ, ಇವತ್ತು ಮಂತ್ರಾಲಯದಲ್ಲಿ ಕಳೆಗಟ್ಟುತ್ತಾ ಇದೆ ಹಬ್ಬದ ವಾತಾವರಣ, ರಾಯರ ಆರಾಧನೆ ನಡೀತಾ ಇದೆ. ಸೊ ಯಾವೆಲ್ಲ ರೀತಿಯಲ್ಲಿ ಆರಾಧನೆಗೆ ಸಜ್ಜಾಗಿದೆ ಮಂತ್ರಾಲಯ ಅಂತ? ಅದು ಗುರುಪ್ರಸಾದ್, ಏನು 347ನೇ ರಾಘವೇಂದ್ರ ಆರಾಧನಾ ಮಹೋತ್ಸವ ಏನು ಪ್ರಾರಂಭವಾಗಿ 2 ದಿನಗಳು ಕಳೀತು. ಇದು ಮುಖ್ಯವಾಗಿ 27ನೇ ತಾರೀಕು ಆಗಿರೋದ್ರಿಂದ ಇವತ್ತು ಪೂರ್ವಾರಾಧನೆಯ ಒಂದು ಪ್ರಮುಖ ದಿನ ಅಂತಾನೆ ಹೇಳ್ಬೋದು. ಇವತ್ತಿನಿಂದ ಕೂಡ ಮುಂದಿನ 3 ದಿನಗಳ ಕಾಲ ವಿಶೇಷವಾಗಿ ವಿಶಿಷ್ಟ ಪೂಜೆಗಳನ್ನ ನೆರವೇರಿಸೋದಕ್ಕೆ ಈಗಾಗಲೇ ಮಠದ ಪೂಜಾ ಕೈಂಕರ್ಯಗಳ ಬಗ್ಗೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಸುಮಾರು 40-60 ಜನ ಅರ್ಚಕರ ತಂಡ ಒಂದು ಈ ಒಂದು ಏನು ರಾಯರ ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಇದೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ ಈ ಒಂದು ಪಂಚಾಮೃತ ಅಭಿಷೇಕಕ್ಕೆ. ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಕ್ಕಂಥ ಹಾಲು, ಹಣ್ಣು, ಜೇನುತುಪ್ಪ, ತುಪ್ಪ, ವಿವಿಧ ರೀತಿಯ ಒಂದು ಏನು ಹಣ್ಣು ಮತ್ತು ವಿವಿಧ ರೀತಿಯ ಒಂದು ಪಾನೀಯಗಳಿಂದ ಈ ಒಂದು ರಾಯರ ಮೂಲ ಬೃಂದಾವನಕ್ಕೆ ಏನು ಈಗಾಗಲೇ ಪಂಚಾಮೃತ ಅಭಿಷೇಕಕ್ಕೆ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅಭಿಷೇಕ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಇದಕ್ಕೆ ಸುಮಾರು 50 ಜನರ ಅರ್ಚಕರ ತಂಡ ವಿಶೇಷವಾಗಿ ಮಂತ್ರಗಳನ್ನ ಹೇಳೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಪೂಜಾ ಏನು 3 ದಿನಗಳ ಕಾಲ ನಡೆಯುತ್ತೆ ರಾಯರ ಮೂಲ ಬೃಂದಾವನಕ್ಕೆ. ಇವತ್ತಿನ ಪೂರ್ವಾರಾಧನೆ ದಿನ ಪಂಚಾಮೃತ ಅಭಿಷೇಕ ನಡೆಯುತ್ತೆ. ತದನಂತರ ಏನು ತಿರುಪತಿಯಿಂದ ಬರ್ತಕ್ಕಂಥ ವಸ್ತ್ರವನ್ನ ರಾಯರ ಬೃಂದಾವನಕ್ಕೆ ಹಾಕ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಅದಾದ ನಂತರ ವಿವಿಧ ರೀತಿಯ ಪೂಜಾ ಕೈಂಕರ್ಯಗಳು ಕೂಡ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಗುರುಪ್ರಸಾದ್, ಈಗಾಗಲೇ 1000 ಜನ ಭಕ್ತರು ಕೂಡ ಏನು ತುಂಗಭದ್ರೆ ಮೈದುಂಬಿ ಹರಿತಾ ಇದ್ದಾಳೆ. ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಬಂದು ಈಗಾಗಲೇ ದೇವರ ದರ್ಶನವನ್ನ ಪಡಿತಾ ಇರತಕ್ಕಂಥದ್ದು. ಪ್ರಾಂಗಣದಲ್ಲೂ ಕೂಡ ತಮ್ಮ ಹರಕೆಯನ್ನು ಅಂದ್ರೆ ಉರುಳು ಸೇವೆಯನ್ನ ಮಾಡೋದ್ರ ಮುಖಾಂತರ ಹರಕೆಯನ್ನ ತೀರಿಸ್ತಾ ಇರತಕ್ಕಂಥದ್ದು ಕೂಡ ಇಲ್ಲಿ ನಾವು ಬೆಳಗಿನಿಂದಲೇ ಕೂಡ ನಡೀತಾ ಇರತಕ್ಕಂಥ ಒಂದು ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಭಕ್ತರು ಕೂಡ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು. ಇಲ್ಲಿ ಯಾವ್ಯಾವ ರೀತಿಯಾಗಿ ಅವರು ಒಂದು ಪೂಜೆಗಳನ್ನ ಸಲ್ಲಿಸಿದ್ದಾರೆ, ರಾಯರ ಬೃಂದಾವನ ಹತ್ರ ಹೋಗಿ ದರ್ಶನ ಪಡ್ಕೊಂಡಿದ್ದಾರೆ ಅಂತ ನಾನು ಕೇಳೋಣ. ಮೇಡಮ್ ಅವರಿದ್ದಾರೆ. ಮೇಡಮ್, ಈಗ ನೀವು 8 ವರ್ಷದಿಂದ ಬರ್ತಾ ಇದ್ರೆ, ಈಗೇನು ಇವತ್ತು ಪೂರ್ವಾರಾಧನೆ ಇದೆ, ಇದ್ರ ವಿಶೇಷತೆ ಏನು ಗೊತ್ತಾ ನಿಮ್ಗೆ? ನಾವು ಪ್ರತಿ ವರ್ಷ ಬರ್ತೀವಿ. ಈಗಾಗಲೇ ಒಂದು 10-11 ವರ್ಷದಿಂದ ಪ್ರತಿ ಆರಾಧನೆಗೂ ಬಂದು ಇಲ್ಲಿ ಇದು ಆರಾಧನೆಗೆ ಬರ್ತಾ ಇದೀವಿ, ರಾಯರ ಸೇವೆ ಮಾಡ್ತಾ ಇದೀವಿ. ಆಮೇಲೆ ಪ್ರತಿ ವರ್ಷ ಆದಷ್ಟು ಕೈಲಾದ ಸೇವೆ ಮಾಡಿ ಅಂತ ಎಲ್ಲರಿಗೂ ಭಕ್ತಾದಿಗಳಿಗೆ ಬೇಡ್ಕೋತೀನಿ. ನಾನು ಕೂಡ ರಾಯರಷ್ಟು ಇದು ಶಕ್ತಿ ಮಹಿಮೆ ಯಾರ್ದು ಇಲ್ಲ ಅಂತ ನನ್ನ ಅನಿಸಿಕೆ. ಸೊ ರಾಯರ ಸೇವೆ ಮಾಡಿದಷ್ಟು ನಮ್ಮ ಎಲ್ಲರ ಜೀವನದಲ್ಲೂ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಇನ್ನು ಈ ಮಠದ ರಾಯರ ಅರ್ಚಕರ ಒಬ್ಬ ಅರ್ಚಕರು ಕೂಡ ನಮ್ಮ ಜೊತೆಗಿರ್ತಕ್ಕಂಥದ್ದು. ಇವತ್ತಿನ ಏನು ಪೂರ್ವಾರಾಧನೆ ವಿಶೇಷತೆ ಬಗ್ಗೆ ಅರ್ಚಕರನ್ನ ಸ್ವತಃ ಕೇಳೋಣ. ಸರ್, ಇವತ್ತು ಪೂರ್ವಾರಾಧನೆ ಇದೆ, ಯಾವೆಲ್ಲ ರೀತಿಯ ವಿಶೇಷತೆಗಳು ಇಂದು ನಡೆಯುತ್ತೆ ಸರ್? 25 ಇಯರ್ ಬಂದ್ಬಿಟ್ಟೇ ಇರ್ಕೋ
வெஜிடபிள் காய்கறி எல்லாம் கொண்டு வந்து கொடுக்கறோம். வருஷா வருஷம் 4-5 டன் காய்கறிகள் தஞ்சாவூர்ல இருந்து இங்க வந்து கொண்டு வந்து கொடுக்கறோம். 25 வருஷமா ஆராதனைக்கு வருஷா வருஷம் வருவோம். ಆಮೇಲೆ ಇನ್ನೊಬ್ಬರು ಅರ್ಚಕರು ಕೂಡ ನಮ್ಮ ಜೊತೆಗಿರ್ತಕ್ಕಂಥದ್ದು, ಯಾವೆಲ್ಲ ರೀತಿಯ ಪೂಜೆಗಳು ನಡೀತದೆ ಅನ್ನೋದನ್ನ ಕೇಳೋಣ ಸರ್. ಯಾವೆಲ್ಲ ಪೂಜೆಗಳು ನಡೀತದೆ ಸರ್ ಇಲ್ಲಿ ಆರಾ ಬೃಂದಾವನಕ್ಕೆ? ನಾವು ಬೆಂಗಳೂರಿಂದ ಬಂದಿರೋದು ವ್ಯಾಸರಾಜ್ ಅಂತ. ಇಲ್ಲಿ ಬಂದ್ಮೇಲೆ ಬಹಳ ಸಂತೋಷ ಆಯ್ತು. ಇಲ್ಲಿ ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಪಂಚಾಮೃತ ಅಭಿಷೇಕ ಇದೆ ಇವತ್ತು, ಫಲ ಪುಷ್ಪ ಪೂಜೆ ಇದೆ ಇವತ್ತು, ಆಮೇಲೆ ಹೂವಿನ ಅಲಂಕಾರ ಇರುತ್ತೆ. ದೇವರ ಸೇವೆ ಮಾಡೋದು ಇಲ್ಲಿ ಬಂದು ವಿಶೇಷ. ಇವತ್ತಿನ ದಿವಸ 3 ದಿವಸಗಳಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆ ಯಾರು ಮಾಡ್ತಾರೋ ಅವ್ರಿಗೆ ಪೂರ್ಣ ಫಲ ಸಿಕ್ಕತ್ತೆ ಅಂತ ನಂಬಿಕೆ ಇದೆ. ನಾನು ಸುಮಾರು 6 ವರ್ಷದಿಂದ ಇಲ್ಲಿಗೆ ಬರ್ತಾನೆ ಇದ್ದೀನಿ. ಬಂದು ಉರುಳು ಸೇವೆ ಮಾಡಿ ರಾಯರ ಪ್ರಸಾದ ತಗೊಂಡು ಹೋಗ್ತೀನಿ. ಇದು ಏನೋ ಇಲ್ಲಿ ಏನೋ ಆಗ್ತಾ ಇರತಕ್ಕಂಥ ಒಂದು ವಿಶೇಷ ಪೂಜೆ ಕೈಂಕರಿ ಅಂತಾನೆ ಹೇಳ್ಬೋದು. ಈಗಾಗಲೇ ರಾಯರ ಮೂಲ ಬೃಂದಾವನಕ್ಕೆ ಏನು ಪೂಜೆಯನ್ನು ಸಲ್ಲಿಸ್ತಾರೆ. ಆ ಒಬ್ಬ ಅರ್ಚಕರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಯಾವೆಲ್ಲ ರೀತಿಯಾದ ಒಂದು ಅರ್ಚಕರು ಪಂಚಾಮೃತ ಅಭಿಷೇಕ ಮಾಡ್ತಾರೆ, ಯಾವೆಲ್ಲ ರೀತಿಯಾದಂತಹ ಅರ್ಚನೆ ಮಾಡ್ತಾರೆ ಅಂತ ಕೇಳೋಣ ಸರ್. ಇವತ್ತು ಏನು ಮೂಲ ಬೃಂದಾವನ ಇದೆ, ಮೂಲ ಬೃಂದಾವನಕ್ಕೆ ಯಾವ ರೀತಿಯಾದಂತಹ ಒಂದು ಅರ್ಚನೆ ಇರುತ್ತೆ, ಯಾವ ವಿಶೇಷ ಇವತ್ತು ಇರುತ್ತೆ ಸರ್? ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವದ ಅಂಗವಾಗಿ 3 ದಿನ ಆರ ಮುಖ್ಯವಾಗಿ ಮಾಡತಕ್ಕಂಥದ್ದು. ಅದರಲ್ಲಿ ಇವತ್ತು ಪೂರ್ವಾರಾಧನೆ. ಈ ಪೂರ್ವಾರಾಧನಾ ಉತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನದ ಒಂದು ಅಭಿಷೇಕ ಕಾರ್ಯಕ್ರಮ ಈಗ ಪ್ರಾರಂಭವಾಗುತ್ತೆ. ಸಾಮಾನ್ಯವಾಗಿ ಈ ಬೆಳಿಗ್ಗೆಯಿಂದ ನಿರ್ಮಾಲ್ಯ ವಿಸರ್ಜನೆ ಕಾರ್ಯಕ್ರಮ ಆಗಿದೆ. ಇನ್ನು ಮುಂದೆ ಪಂಚಾಮೃತ ಅಭಿಷೇಕ ಮಹೋತ್ಸವ ಪ್ರಾರಂಭ ಆಗುತ್ತೆ. ಪಂಚಾಮೃತ ಅಂತಂತಂದ್ರೆ ಈ ಗೋವಿಗೆ ಸಂಬಂಧಪಟ್ಟಂತೆ 5 ಅಮೃತಗಳು, ಅದರಲ್ಲಿ ಹಾಲು ಮತ್ತು ಮೊಸರು, ಅದೇ ರೀತಿ ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ ಮತ್ತು ಹಣ್ಣು ಹಂಪಲಗಳು, ಇವೆಲ್ಲವನ್ನು ಸೇರಿಸಿ ಪಂಚಾಮೃತ ಎಂಬುದಾಗಿ ದೇವರಿಗೆ ಅಭಿಷೇಕ ಕಾರ್ಯಕ್ರಮ ಮಾಡುತ್ತದೆ. ಈ ಪಂಚಾಮೃತಾಭಿಷೇಕ ಯಾರು ಮಾಡಿಸ್ತಾರೋ, ಯಾರು ಮಾಡ್ತಾರೋ ಅವರಿಗೆ ಅವರು ಏನು ವಿಶೇಷ ಪಾಪಗಳನ್ನ ಮಾಡಿರ್ತಾರೆ ಆ ಎಲ್ಲ ಪಾಪಗಳ ಪರಿಹಾರಕ ಈ ಪಂಚಾಮೃತಾಭಿಷೇಕ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಹಾಗಾಗಿ ಇವತ್ತಿನ ದಿವಸ ಅಂದರೆ ರಾಯರ ಪೂರ್ವಾರಾಧನಾ ಮತ್ತು ಮಧ್ಯಾರಾಧನಾ ಮತ್ತು ಉತ್ತರಾರಾಧನಾ, ಇಂಥ ದಿನಗಳಲ್ಲಿ ರಾಯರು ಬಹಿರ್ಮುಖವಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿನಗೆ ಅನುಗ್ರಹ ಮಾಡ್ತೇನೆ, ಯಾರು ವೃಂದಾವನ ನೋಡ್ತಿರೋ ಅವರಿಗೆ ಅನಿಸುತ್ತೆಯಂತೆ, ಓ ನಮಗೋಸ್ಕರವೇನೆ ರಾಯರಿದ್ದಾರೆ, ನಮ್ಮನ್ನು ಅನುಗ್ರಹ ಮಾಡೋದಕ್ಕೋಸ್ಕರ ಎದುರಿಗೆ ಬಂದಿದ್ದಾರೆ ಎಂಬುದಾಗಿ ಅವರಿಗೆ ಭಾವನೆ ಬರುತ್ತೆಯಂತೆ. ಇವತ್ತು ಮತ್ತೆ ಸಂಜೆವರೆಗೂ ಯಾವೆಲ್ಲ ರೀತಿಯ ಪೂಜಾ ಕೈಂಕರ್ಯಗಳು ರಾಯರ ಮಠದಲ್ಲಿ ಮತ್ತು ವೃಂದಾವನಕ್ಕೆ ಆಗುತ್ತೆ ಸರ್? ಸಂಜೆವರೆಗೂ ಯಾವೆಲ್ಲ ಕಾರ್ಯಕ್ರಮಗಳು ಆಗುತ್ತೆ, ಪೂಜಾ ಕಾರ್ಯಕ್ರಮಗಳು? ಈಗ ಈ ಪಂಚಾಮೃತ ಅಭಿಷೇಕ ಆದಮೇಲೆ ಉದ್ವಾರ್ಚನ ಅಂತ ಹೇಳ್ತಾರೆ. ಆ ಪಂಚಾಮೃತಾಭಿಷೇಕ ಮಾಡಿರ್ತಕ್ಕಂತಹ ಬೃಂದಾವನ ಮತ್ತೆ ಶುದ್ಧಿಗೊಳಿಸಿ ಅದಾದ ನಂತರ ಆ ಪಂಚಾಮೃತಕ್ಕೆ ವಿಶೇಷವಾದ ರೀತಿಯಲ್ಲಿ ಏನು ಭಕ್ತರು ಸಮರ್ಪಣೆ ಮಾಡಿರ್ತಾರೆ ಪುಷ್ಪಾದಿಗಳನ್ನ, ಆ ಪುಷ್ಪಾದಿಗಳಿಂದ ಅಲಂಕಾರ ಮಾಡ್ತಾರೆ. ತತ್ಪೂರ್ವದಲ್ಲಿ ದೇವರಿಗೆ ಬಂದಿರತಕ್ಕಂತಹ ಒಂದು ವಸ್ತ್ರ, ಪಟ್ಟು ವಸ್ತ್ರಗಳು, ರೇಷ್ಮೆ ವಸ್ತ್ರ, ಆ ರೇಷ್ಮೆ ವಸ್ತ್ರದ ಸಮರ್ಪಣೆಯನ್ನ ಮಾಡಿ ಅದಾದ ನಂತರ ಭಕ್ತರು ತಂದಿರತಕ್ಕಂತಹ ವಿಶೇಷವಾದ ಪುಷ್ಪಗಳೇನಿದೆ, ಹೂವಿನ ಹಾರ ಇದು ಆಗ್ಬೋದು, ಹೂವಿನ ವಿಶೇಷವಾಗಿ ಬಿಡಿ ಹೂವು ಇತ್ಯಾದಿಗಳೆಲ್ಲ ಆ ಬೃಂದಾವನಕ್ಕೆ ಅಲಂಕಾರ ಮಾಡಿ ಆಮೇಲೆ ರಾಯರಿಗೆ ವಿಶೇಷವಾಗಿ ತುಳಸಿ ಅರ್ಚನೆ ಮಾಡ್ತಾರೆ. ದೇವರಿಗೆ ಮತ್ತು ಪ್ರಾಣದೇವರಿಗೆ ಅರ್ಚನೆ ಮಾಡಿರತಕ್ಕಂತಹ ತುಳಸಿಯನ್ನ ಪುಷ್ಪವನ್ನು ರಾಯರ ಬೃಂದಾವನಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಅದಾದ ನಂತರ ವಿಶೇಷವಾಗಿ ಅಲಂಕಾರ ಬ್ರಾಹ್ಮಣರ ಸಂತರ್ಪಣೆ ಅಂತ ಮಾಡ್ತಾರೆ. 5 ಜನ ಬ್ರಾಹ್ಮಣರನ್ನ ಅಲ್ಲಿ ಕೂಡಿಸಿ ಅಲ್ಲಿ ದೇವತಾ ಆವಾಹನಾದಿಗಳನ್ನೆಲ್ಲ ಮಾಡಿ ಅವರಿಗೆ ವಿಶೇಷವಾಗಿ ಅನ್ನದಾನಾದಿಗಳನ್ನ ಕಾರ್ಯಕ್ರಮವನ್ನು ಮಾಡಿ ರಾಯರಿಗೆ ವಿಶೇಷವಾಗಿ ಹಸ್ತೋದಕ ಮತ್ತು ಮಂಗಳಾರತಿ ಕಾರ್ಯಕ್ರಮ ಇದು ಈ ಬೆಳಿಗ್ಗೆ ಮಾಡತಕ್ಕಂತಹ ಕಾರ್ಯಕ್ರಮ ಇದು ಒಳಗಡೆ ಆಗ್ತಕ್ಕಂಥದ್ದು. ಇದರ ಅಂಗವಾಗಿ ಹೊರಗಡೆ ಇನ್ನು ಎಲ್ಲ ಬಂದಿರತಕ್ಕಂಥ ಭಕ್ತರಿಗೆಲ್ಲರಿಗೂ ಕೂಡ ರಾಯರ ಬಗ್ಗೆ ಒಂದಿಷ್ಟು ಮಹತ್ವವನ್ನು ತಿಳಿಸಿಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪಂಡಿತರಿಂದ ಪ್ರವಚನ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಯಾರಾದರೂ ಬಂದಿದ್ರೆ ಸನ್ಮಾನ ಕಾರ್ಯಕ್ರಮ ಈ ಕಾರ್ಯಕ್ರಮಗಳನ್ನೆಲ್ಲವನ್ನು ಕೂಡ ಮಾಡ್ತಾರೆ. ಇದು ಬೆಳಿಗ್ಗೆ ಹೊತ್ತು ಮಾಡೋದು.
ಇದು ಗುರುಪ್ರಸಾದ್ ಈಗೇನು ಇಲ್ಲಿ ಆಗ್ತಕ್ಕಂತ ಒಂದು ಪೂಜಾ ಕೈಂಕರ್ಯಗಳ ಬಗ್ಗೆ ಅರ್ಚಕರು ಹೇಳಿರ್ತಕ್ಕಂಥ ಸ್ವತಃ ಅರ್ಚಕರು ಏನು ಮೂಲ ಬೃಂದಾವನಕ್ಕೆ ಪೂಜೆ ಸಲ್ಲಿಸ್ತಾರೆ. ಅರ್ಚಕರ ತಂಡದ ಒಂದು ಒಬ್ಬರು ಆಗಿರ್ತಕ್ಕಂಥ ಅರ್ಚಕರು ಈ ಒಂದು ವಿಶೇಷ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಪೂರ್ವಾರಾಧನೆ ವಿಶೇಷವಾಗಿ ಇವತ್ತು ಈಗೇನು ನಡೀತಾ ಇರತಕ್ಕಂಥ ಪೂಜಾ ಕೈಂಕರ್ಯಗಳಲ್ಲಿ ವಿಶೇಷ ಅಭಿಷೇಕ ಕಾರ್ಯಕ್ರಮ, ನಂತರ ಪುಷ್ಪಗಳಿಂದ ಅಲಂಕಾರ, ಅದಾದ ನಂತರ ತುಳಸಿ ಅರ್ಚನೆಯಾಗಿ ದೇವತಾರಾಧನೆ ಕೂಡ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಅರ್ಚಕರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಕಲ್ಪವೃಕ್ಷ ಕಾಮಧೇನು ಅಂತ ಕರಿತೀವಿ ಶ್ರೀ ಗುರು ರಾಯರ ಒಂದು ಇನ್ನು ಆರಾಧನೆಗೆ ಒಂದು ಕಳೆ ಕಟ್ಟಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಹಸ್ರಾರು ರೀತಿಯಲ್ಲಿ ಭಕ್ತರು ಕೂಡ ಬಂದು ರಾಯರ ದರ್ಶನ ಪಡೆದು ರಾಯರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗ್ತಿದ್ದಾರೆ ಗುರುಪ್ರಸಾದ್. ಇನ್ನು ನಿಲ್ಕಂಠಿ, ಈಗಾಗಲೇ ಯಾಕೆಂದ್ರೆ ನೀವು ಹೇಳಿದ್ರಿ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ಅಂತ. ಪ್ರತಿ ವರ್ಷ ಆರಾಧನೆಗೆ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಸೊ ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ, ಆಡಳಿತ ಮಂಡಳಿ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ, ಅಲ್ಲಿನ ಉಳ್ಕೊಳ್ಳೋದಕ್ಕಾಗಿರ್ಬಹುದು ಅಥವಾ ಬೇರೆ ರೀತಿಯ ವ್ಯವಸ್ಥೆಗಳು, ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಲ್ಲಿ ಜರುಗುತ್ತವೆ, ಅಲ್ಲಿನ ವಿಶೇಷತೆಗಳು ಏನಿದೆ ಅಂತ ಮಂಡಳಿ ತಿಳಿಸಿದೆ ನಿಮಗೆ? ಗುರುಪ್ರಸಾದ್, ಈಗಾಗಲೇ ಏನು ಬೆಳಗಿನ ಜಾವ ಇದು ಪೂಜಾ ಕೈಂಕರ್ಯಗಳಾದ್ರೆ ಇನ್ನು ವಿಶೇಷವಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಈ ವರ್ಷ ಒಂದು ಸಂತೋಷದ ವಿಚಾರ ಏನು ಅಂತಂದ್ರೆ, ರಾಯರ ಆಶೀರ್ವಾದದಿಂದ ಕರ್ನಾಟಕದಲ್ಲಿ ಉತ್ತಮ ಮಳೆಯಾಗಿರೋದ್ರಿಂದ ತುಂಗಭದ್ರೆ ಕೂಡ ಮೈದುಂಬಿ ಹರಿತಾ ಇದ್ದಾಳೆ. ಹಾಗಾಗಿ ಮಂತ್ರಾಲಯ ಏನು ರಾಯರ ಮಠ ತುಂಗಭದ್ರೆ ತಟದಲ್ಲಿ ಇರೋದ್ರಿಂದ ತುಂಗಭದ್ರೆ ಮೈದುಂಬಿ ಹರಿತಾ ಇರೋದ್ರಿಂದ ಬರ್ತಕ್ಕಂಥ ಸಹಸ್ರಾರು ಭಕ್ತರಿಗೂ ಕೂಡ ಈ ವರ್ಷ ಅಂದ್ರೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ನೀರಿನ ತೊಂದರೆಯನ್ನ ಮಠ ಎದುರಿಸುತ್ತಿತ್ತು, ಆದರೆ ನೀರಿನ ಅಭಾವ ಕೂಡ ಎದುರಿಸ್ತಾ ಇತ್ತು. ಈ ಬಾರಿ ತುಂಗಭದ್ರೆ ಮೈದುಂಬೆ ಹರಿತಾ ಇರೋದ್ರಿಂದ ಎಷ್ಟೇ ಜನ ಭಕ್ತಾದರುಗಳು ಬಂದರೂ ಕೂಡ ಸಹಸ್ರಾರು ಜನದಲ್ಲಿ ಪುಣ್ಯ ಸ್ನಾನಕ್ಕೆ ಈಗಾಗಲೇ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಮಾಡಿಕೊಂಡಿರತಕ್ಕಂಥದ್ದು. ವಯಸ್ಕರಿಗೆ ಅಲ್ಲಿ ಶವರ್ಗಳನ್ನ ಹಾಕೋದ್ರ ಮೂಲಕ ನದಿಗೆ ಇಳಿಯೋಕೆ ಯಾರಿಗೂ ಆಗೋದಿಲ್ಲ, ಅವರೆಲ್ಲರಿಗೂ ಶವರ್ನ ಒಂದು ವ್ಯವಸ್ಥೆ ಮಾಡಲಿಕ್ಕಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಉಳ್ಕೊಳ್ಳೋದಕ್ಕೆ ಅಂದ್ರೆ ಬರ್ತಕ್ಕಂಥ ಎಲ್ಲಾ ಭಕ್ತರಿಗೆ ಉಳ್ಕೊಳ್ಳೋದಕ್ಕೆ ರೂಮ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಏನು ಹಾಸ್ಪಿಟಾಲಿಟಿ ಅಂದ್ರೆ ಸುಮಾರು ಒಂದು 8-10 ಏನೋ ಮೊಬೈಲ್ ಹಾಸ್ಪಿಟಾಲಿಟಿ ಅಂತ ಹೇಳ್ತೀವಿ, ಚಿಕಿತ್ಸೆಗಾಗಿ ತುರ್ತು ಚಿಕಿತ್ಸೆಗಾಗಿ ಅವುಗಳನ್ನು ಕೂಡ ಸುಮಾರು 7-8 ಘಟಕಗಳನ್ನು ಸ್ಥಾಪಿಸಿದ್ದು. ಮಠದ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಒಂದು ಏನೋ ತುರ್ತು ಸೇವಾ ಚಿಕಿತ್ಸೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು, ಮತ್ತು ನದಿಯಲ್ಲಿ ಯಾವುದೇ ರೀತಿಯಾದಂತಹ ನೀರಿನ ಒಳಹರಿವು ಹೆಚ್ಚಿರೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗದೇ ಇರೋ ತರ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಈಗಾಗಲೇ ಅಲ್ಲಿ ಕೆಲವು ಸುಮಾರು ಒಂದು 10-15 ಜನ ಈಜು ತಜ್ಞರನ್ನ ಮಠ ಅಲ್ಲಿ ನಿಯೋಜಿಸಿರತಕ್ಕಂಥದ್ದು. ಸುಮಾರು 8-10 ತೆಪ್ಪಗಳ ಮೂಲಕ ಅಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೆದಂತೆ ಮತ್ತು ಭಕ್ತರು ಜಾಸ್ತಿ ಆಳಕ್ಕೆ ಹೋಗದಿರುತ್ತೆ ತಡೆಯೋದಕ್ಕೆ ಮಠ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿರತಕ್ಕಂಥದ್ದು. ಒಟ್ಟಾರೆಯಾಗಿ ಏನೋ ಮಂತ್ರಾಲಯಕ್ಕೆ ಏನೋ ರಾಯರ ದರ್ಶನಕ್ಕೆ ಆರಾಧನೆಗೆ ಬರ್ತಕ್ಕಂಥ ಭಕ್ತರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಇರೋ ತರ ಮಠ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು, ಒಂದು ಕೊರತೆ ಕೂಡ ಕಾಣದೇ ಇರೋ ತರ ಈಗಾಗಲೇ ಮಠ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಸ್ವಾಮೀಜಿಗಳು ಹೇಳೋ ಪ್ರಕಾರ 3 ವಿಶೇಷತೆಗಳಿಂದ ಈ ಒಂದು ಆರಾಧನೆ ಸೇರಿರತಕ್ಕಂಥದ್ದು. ಮೊದಲನೇದಾಗಿ ಬೆಳ್ಳಿ ಬಾಗಿಲು, 350 ಕೆಜಿ ತೂಕದ ಒಂದು ಬೆಳ್ಳಿ ಬಾಗಿಲನ್ನ ಈಗಾಗಲೇ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಮಠದ ಒಂದು ಪ್ರಾಂಗಣದ ಮುಂದ್ಗಡೆ ಇರತಕ್ಕಂಥ ಒಂದು ಕಟ್ಟಡಕ್ಕೆ ಮೈಸೂರು ಅರಮನೆ ಮಾದರಿಯಲ್ಲಿ ಲೈಟಿಂಗ್ ಮಾಡಿರ್ತಕ್ಕಂಥದ್ದು, ಅದನ್ನು ಕೂಡ ನಿನ್ನೆ ಸ್ವಾಮೀಜಿಗಳು ಏನೋ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆ ಜೊತೆಗೆ ವಿಶೇಷವಾಗಿ ಬೃಂದಾವನ, ರಾಯರ ಮೂಲ ಬೃಂದಾವನದ ಪಕ್ಕದಲ್ಲಿ ಒಂದು ವಿಶಿಷ್ಟ ರೀತಿಯ ಕಲ್ಲಿನ ಒಂದು ಮಂಟಪವನ್ನು ಮಾಡಿರ್ತಕ್ಕಂಥದ್ದು, ಇಷ್ಟು ದಶಾವತಾರ ಮಂಟಪವನ್ನು ಮಾಡಿರ್ತಕ್ಕಂಥದ್ದು. ಅಲ್ಲಿ ಮೂಲ ರಾಮದೇವರ ಪೂಜೆಯನ್ನ ಈ ವರ್ಷದಿಂದ ಅಲ್ಲಿಯೇ ನಡೆಸಿ ತದನಂತರ ಪಕ್ಕದಲ್ಲಿ ಇರುವಂತಹ ರಾಯರ ಮೂಲ ಬೃಂದಾವನಕ್ಕೆ ಅಭಿಷೇಕ ಮಾಡತಕ್ಕಂತಹ ಈ ಒಂದು 3 ವಿಶೇಷ ಕಾರ್ಯಕ್ರಮಗಳು ಈ ವರ್ಷದ ರಾಯರ ಆರಾಧನೆ ಸ್ಪೆಷಲ್ ಅಂತಾನೆ ಹೇಳ್ಬೋದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ತಮ್ಮೆಲ್ಲ ಮಾಹಿತಿಗೆ. ಎಸ್, ರಾಯರ ಪೂರ್ವಾರಾಧನೆ ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ. ಸೊ ಮಂತ್ರಾಲಯದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಮೂಲ ಬೃಂದಾವನಕ್ಕೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಈಗಾಗಲೇ ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಅಂತಲೇ ಕರೆಯಲ್ಪಡುವಂತಹ ಶ್ರೀ ಗುರುರಾಯರ 347ನೇ ಆರಾಧನಾ ಮಹೋತ್ಸವ ಇವತ್ತು ನಡೀತಾ ಇದೆ. ಸೊ ಹಾಗಾಗಿ ಇವ ಶ್ರಾವಣ ಮಾಸದಲ್ಲಿ ನಡೆಯುವಂತಹ ಕೈಂಕರ್ಯ ಇದು, ಪೂಜಾ ಕೈಂಕರ್ಯ. ದೇಶ ವಿದೇಶಗಳಿಂದ ಭಕ್ತರು ಆಗಮಿಸ್ತಾರೆ. ಪ್ರತಿ ವರ್ಷ ಕೂಡ ಮಂತ್ರಾಲಯದಲ್ಲಿ ಆರಾಧನಾ ಮಹೋತ್ಸವಕ್ಕೆ ಸಾಕಷ್ಟು ಬರ್ತಾರೆ. ಈಗಾಗಲೇ ಆಡಳಿತ ಮಂಡಳಿ ಕೂಡ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಸೊ ಹಾಗಾಗಿ ಒಂದು ರೀತಿಯ ಹಬ್ಬದ ವಾತಾವರಣ ಕಳೆಗಟ್ಟಿರುವಂಥದ್ದು. ಹಾಗೆಯೇ ಇಲ್ಲಿ ಗಮನಿಸ್ತಾ ಇದ್ದೀರಿ, ಮಂತ್ರಾಲಯದಲ್ಲಿ ಮೂಲ ರಾಮರ ಆರಾಧನೆಯನ್ನು ಮಾಡಲಾಗ್ತದೆ. ಈ ವರ್ಷದ ವಿಶೇಷ ಅಂತಂದರೆ, ಸೊ ಅಲ್ಲಿ ಕಲ್ಲಿನ ಮಂಟಪವನ್ನು ನಿರ್ಮಿಸಿ ಸೊ ಅಲ್ಲಿ ಮೂಲ ರಾಮರ ಆರಾಧನೆಯನ್ನು ಮಾಡಲಾಗ್ತದೆ, ಮೂಲ ರಾಮರ ಪೂಜೆಯನ್ನು ಮಾಡಲಾಗುತ್ತೆ. ಇನ್ನೊಂದು ಕಡೆ ತುಂಗಾ ನದಿಯ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಈಗಾಗಲೇ ಮೈದುಂಬಿ ಹರಿತಾ ಇದೆ ತುಂಗಾ ನದಿ. ತುಂಗಾ ತೀರ ನಿವಾಸಿ
ಮಂತ್ರಾಲಯದ ಪ್ರಭುಗಳನ್ನು ಕಣ್ತುಂಬಿಕೊಳ್ಳುವಂಥ ಕ್ಷಣಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ಹಾಗೆ ನಿಮ್ಮ ಟಿ ವಿ ಫೈವ್ ಎಕ್ಸ್ಕ್ಲೂಸಿವ್ ಆಗಿ ಬೆಳಗ್ಗೆ 9 ಗಂಟೆಯಿಂದ, ಈಗಾಗಲೇ 8:15 ಇನ್ನೂ 3/4 ಗಂಟೆ 45 ನಿಮಿಷ ಆಗಿನಿಂದ ಪೂರ್ವಾರಾಧನೆಯ ಅನೇಕ ವಿಚಾರಗಳನ್ನು ನಿಮ್ಮ ಜೊತೆ ನಿಮ್ಮ ಮನೆಗಳಿಗೆ ಹಂಚ್ತಾ ಇದೆ. 9:00 ರಿಂದ 11:00 ವರೆಗೆ ನೇರ ಪ್ರಸಾರದಲ್ಲಿ ನೀವು ಮಂತ್ರಾಲಯದ ಇಡೀ ದೃಶ್ಯಾವಳಿಗಳನ್ನು, ಯಾವ ರೀತಿಯಲ್ಲಿ ಪೂಜೆ ಪುನಸ್ಕಾರ ಕೈಂಕರ್ಯಗಳು ಎಲ್ಲವೂ ನಡೆಯುತ್ತೆ ನಿಮ್ಮ ಮನೆಯಲ್ಲೇ ಕುಳಿತು ಅದನ್ನು ವೀಕ್ಷಿಸಬಹುದಾಗಿದೆ. 9:00 ರಿಂದ 11:00 ನೇರ ಪ್ರಸಾರದಲ್ಲಿ.